ಸ್ನೇಹ ಶ್ಯಾಮ್ ಅವರ ಧರ್ಮಪತ್ನಿಯರು. ಸೊ ಇವರು ತಮ್ಮ ಅಭಿಪ್ರಾಯಗಳನ್ನು ನಾವೊಂದು ಏನು ಸುದ್ದಿಗೋಷ್ಠಿ ಕರೆದಿದ್ದೀವಿ ಅದರ ಬಗ್ಗೆ ಹಂಚಿಕೊಂಡಿದ್ದಾರೆ. ಡಿಂಕ ಅಂತ ಊರ ಹೆಸರು. ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕೃಷಿ ಸುಗ್ಗಿ ಸಂಭ್ರಮ ಅಂತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಾಮಂದಿರದಲ್ಲಿ 7ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಕೃಷಿ ಸುಗ್ಗಿ ಸಂಭ್ರಮ ಏನು ನಡೆಸ್ತಾ ಇದ್ದೀವಿ, ಇದು ಕೃಷಿಕರು ಹಾಗೂ ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ. ಅಂದರೆ ನಾವು ಕಳೆದ 4.5 ತಿಂಗಳಿಂದ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿಯಲ್ಲಿ ಉನ್ನತಿಯನ್ನು ಪಡೆದಂಥ ಕೃಷಿಕರನ್ನು ಸಂವಾದ ಮಾಡಿದ್ದೀವಿ. ಅಂದರೆ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, VDO 360 ಅಂತ. ಈ ಒಂದು ಚಾನಲ್ನಲ್ಲಿ ಆ ಒಂದು ರೈತರು ಏನು ಬೆಳೆಯನ್ನು ಬೆಳೆದಿದ್ದಾರೆ, ಯಾವ ರೀತಿ ಬೆಳೆ ಬೆಳೆದಿದ್ದಾರೆ, ಎಷ್ಟು ಲಾಭ ಮಾಡ್ತಾಯಿದ್ದಾರೆ, ಇದು ಮುಂದಿನ ಪೀಳಿಗೆ ಏನಿದೆ ಅಂದರೆ ಯಂಗ್ ಫಾರ್ಮರ್ಸ್ ಅಂತ ಏನು ಹೇಳ್ತೀವಿ ನಾವು, ಯುವ ರೈತರಿಗೆ ಇದು ಮಾದರಿಯಾಗಬೇಕು. ಅಂದರೆ ಏನಾಗ್ತಿದೆ ಅಂದರೆ ರೈತರ ಮಕ್ಕಳೇ ರೈತರಾಗ್ತಿಲ್ಲ. ಈಗ ಎಲ್ಲಿ ಮೈಸೂರಿಗೆ ಬಂದು ಅವರು ಸೆಕ್ಯೂರಿಟಿ ಕೆಲಸನ ಏನೋ ಒಂದು ಬೇರೆ ಕೆಲಸನ ಮಾಡಲಿಕ್ಕೆ ಶುರು ಮಾಡಿದರೆ, ನಮ್ಮ ಸಂಸ್ಥೆಯ ಉದ್ದೇಶ ಏನಂದರೆ ಈ ಕೃಷಿಕರ ಮಕ್ಕಳಲ್ಲದೆ ಎಲ್ಲರೂ ಕೃಷಿಯಲ್ಲಿ ತೊಡಗಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಶಾಲಾ ಮಕ್ಕಳಿಗೂ ಕೃಷಿಯ ಬಗ್ಗೆ ಒಂದು ಏನು ಅಭಿಪ್ರಾಯ ಇದೆ. ಈಗಿನ ಮಕ್ಕಳು ಏನಾಗಿದೆ ಅಂದರೆ ಮಣ್ಣನ್ನೇ ಮುಟ್ಟಿಲ್ಲ, ಮಣ್ಣನ್ನು ಮುಟ್ಟಿದ್ರೆ ಸೋಪಾಗಿ ಕೈ ತೊಳ್ಕೋತಾರೆ, ಆ ರೀತಿ ಆಗೋಗಿದೆ ಈಗಿನ ಪರಿಸ್ಥಿತಿ. ಸೊ ಇಂಥ ವಿಚಾರದಲ್ಲಿ ಮಕ್ಕಳಿಗೆ ಕೃಷಿಯಿಂದ ಅಂದರೆ ಒಂದು ಸಣ್ಣದಾಗಿ ಒಂದು ಗಿಡ ನೆಟ್ಟರೆ ಅದರಲ್ಲಿ ಹೂ ಯಾವ ಥರ ಇರುತ್ತೆ, ಕಾಯಿ ಯಾವ ಥರ ಆಗುತ್ತೆ, ಹಣ್ಣು ಯಾವ ಥರ ಆಗುತ್ತೆ ಅನ್ನೋ ಒಂದು ಅನುಭವನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ಮಾಡ್ತಿರೋ ಒಂದು ನಿಟ್ಟಿನಲ್ಲಿ ನಾವು ಈ ವರ್ಷ ಏನು ಯೋಚನೆ ಮಾಡಿದ್ವಿ ಅಂದರೆ ನಮ್ಮ ರೈತರಿಗೆ ಯಾಕೆ ಈಗ ಫಿಲಮ್ ಫೇರ್ ಅವಾರ್ಡ್ ಇರ್ಬೋದು, ಫೆಮಿನಾ ಅವಾರ್ಡ್ ಇರ್ಬೋದು, ಆ ರೀತಿ ರೆಡ್ ಕಾರ್ಪೆಟ್ ಹಾಕಿ ಏನು ಚಲನಚಿತ್ರ ಸಂಸ್ಥೆಗಳು ಏನು ಮಾಡ್ತಿದ್ದಾರೆ, ಅದೇ ರೀತಿ ನಮ್ಮ ರೈತರಿಗೆ ಅವರು ಮಾಡಿರುವ ಸಾಧನೆಯನ್ನು ಗುರುತಿಸಿ ಅವರೆಲ್ಲರಿಗೂ ಒಂದು ಗ್ರೀನ್ ಕಾರ್ಪೆಟನ್ನು ಹಾಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಅವ್ರಿಗೆ ವಿಭಿನ್ನವಾಗಿ ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮನ ಈ ಒಂದು ಕೃಷಿ ಸುಗ್ಗಿ ಸಂಭ್ರಮ ಅವಾರ್ಡ್ ಸೆರೆಮನಿ ಏನಿದೆ ಆ ರೀತಿ ನಾವು ಮಾಡಬೇಕು ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಂಡು ನಮ್ಮ ರೈತರಿಗೆ ಅಂದರೆ ಕಲಾಮಂದಿರದಲ್ಲಿ ತಾವೆಲ್ಲರೂ ಆಗಮಿಸಬೇಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಅಲ್ಲಿ ಸಂಪೂರ್ಣವಾಗಿ ಒಂದು ಸುಗ್ಗಿ ಸಂಭ್ರಮ ಆಗಿರುತ್ತೆ, ರೈತ ಸಂತೆ ಇರುತ್ತೆ, ಆಮೇಲೆ ಪೂಜಾ ಕುಣಿತ ಇರುತ್ತೆ. ಅಂದರೆ ಸಂಪೂರ್ಣವಾಗಿ ಒಂದು ಹಳ್ಳಿಯ ವಾತಾವರಣನ ನೀವು ಕಲಾಮಂದಿರದಲ್ಲಿ ಕಾಣಬಹುದು. ರೈತರಿಗೆ ಎತ್ತಿನ ಗಾಳಿಲಿ ನಾವು ಅವ್ರನ್ನೆಲ್ಲ ಸ್ವಾಗತ ಮಾಡಿಕೊಂಡು ಕಲಾಮಂದಿರದೊಳಗಡೆ ಕರ್ಕೊಂಬರ್ತೀವಿ. ಹಾಗೂ ನಾವು ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಈ ಒಂದು ಪ್ರಶಸ್ತಿಗಳನ್ನ ಕೊಡ್ತಾ ಇಲ್ಲ, ಅವ್ರಿಗೆ ಬೇರೆ ಬೇರೆ ರೀತಿಯಾಗಿ ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಒಂದು ಭೀಷ್ಮ ಪ್ರಶಸ್ತಿ ಕೊಡ್ತಾ ಇದ್ವಿ, ದ್ರೋಣ ಪ್ರಶಸ್ತಿ ಕೊಡ್ತಾ ಇದ್ವಿ, ಏಕಲವ್ಯ ಪ್ರಶಸ್ತಿ ಕೊಡ್ತಾ ಇದ್ವಿ. ಅಂದರೆ ಭೀಷ್ಮ ಅಥವಾ ದ್ರೋಣಾಚಾರ್ಯರ ಪ್ರಶಸ್ತಿ ಯಾರಿಗೆ ಅಂದರೆ ಒಂದು ನುರಿತ ಅಂದರೆ ವಯೋವೃದ್ಧ ಅಂದರೆ 82 ವರ್ಷ ವಯಸ್ಸಾಗಿರುವಂಥ ದಂಪತಿಗಳು ಕೃಷಿಯಲ್ಲಿ ತೊಡಗಿಸ್ಕೊಂಡು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಅವ್ರದ್ದು ವಿಡಿಯೋನು ನೀವು VDO 360 ಚಾನಲಲ್ಲಿ ನೋಡ್ಬೋದು. ಸೊ ಆ ಥರದವರು ಮುಂದಿನ ಪೀಳಿಗೆಗೆ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ಥರ ಭೀಷ್ಮಾಚಾರ್ಯ ಪ್ರಶಸ್ತಿ, ಹಾಗೆ ಏಕಲವ್ಯ ಅಂದರೆ ಈಗ ಕೃಷಿಗೆ ಬಂದು ಏಳಿಗೆಯನ್ನು ಪಡೆತಿರುವಂಥ ಯುವ ಕೃಷಿಕರ ಬಗ್ಗೆ ನಾವು ಏಕಲವ್ಯ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಇದಲ್ಲದೆ 18 ಜನಕ್ಕೆ ಕೃಷಿ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದು ಬಹಳ ವಿಭಿನ್ನವಾಗಿ ಅವ್ರಿಗೆ ವಿಶೇಷವಾಗಿ ಸಲ್ಲಿಸುತ್ತಿರುವಂಥ ಗೌರವವಾಗಿದೆ.
ಅದ್ರ ಜೊತೆಗೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಕ ವೃತ್ತಿಯಲ್ಲಿರುವಂಥ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ವೈದ್ಯರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ಸೈನಿಕರಿಗೆ ಪ್ರಶಸ್ತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಹಾಂ ಸರ್ ಸರ್ ಅದನ್ನು ವಿಭಿನ್ನವಾಗಿ ಅಂದರೆ ನಾನು ಹೇಳಿ ಪೂಜಾ ಕುಣಿತ ಇರುತ್ತೆ, ಅಂದರೆ ಅದ್ರ ಜೊತೆಗೆ ಒಂದು ಚಿತ್ರಕಲಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಹೇಳ್ಬಿಡ್ತಾ ಇದ್ದೀನಿ, ಅಂದರೆ ಚಿತ್ರಕಲಾ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ಕೃಷಿ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸ್ಬೇಕು. ಅಂದರೆ ಮಕ್ಕಳಿಗೆ ಕೃಷಿ ಬಗ್ಗೆ ಹೆಚ್ಚಿಗೆ ಅಂದರೆ ಸಿಟಿಯಲ್ಲಿರುವಂಥ ಮಕ್ಕಳಿಗೆ ಹೌದು ಹೌದು ಸರ್ ಕೃಷಿಮಯ ಆಗಿರುತ್ತೆ. ಹೌದು ಸರ್, ನಾನು ಗುಂಡ್ಲುಪೇಟೆ ತಾಲೂಕು ಬರಗಿಯಲ್ಲಿ ನಮ್ಮದು ಹೊಲ ಗದ್ದೆ ಇದೆ, ಸೊ ಅದರಲ್ಲೂ ನಾನು ಕೃಷಿ ಮಾಡ್ತಾ ಇದ್ದೀನಿ ಮೇಲಾಗಿ ನಾನು. ಹೌದು ಹೌದು ಸರ್, ನಾವು ಈಗ ಸೂರ್ಯಕಾಂತಿ ಬೆಳೆದಿದ್ದೀವಿ ಸರ್ ಅಲ್ಲಿ. ಅಂದರೆ ನಾನು ತೊಡಗಿಸ್ಕೊಂಡಿರೋದು ಅದರಲ್ಲಿ, ಅಂದರೆ ಅದೊಂದೇ ಅಲ್ಲ ಬೇರೆ ಬೇರೆ ಕಡಲೆಕಾಯಿ ಇರ್ಬೋದು, ಸೊಪ್ಪಿನ ಕಡಲೆ ಇರ್ಬೋದು, ಈ ರೀತಿಯಾದ ಒಂದು ಇದರಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನಾನೇ ಕಂಪ್ಲೀಟಾಗಿ ಮಾಡುವಂಥ ಆಗಲ್ಲ ಸರ್. ಸರ್ ಮೂಲತಃ ನಾನು MCA ಮಾಡಿಕೊಂಡು ಅಸಿಸ್ಟೆಂಟ್ ಪ್ರೊಫೆಸರಾಗೂ ಕೆಲಸ ಮಾಡ್ತಿದ್ದೀನಿ ಸರ್, ಈಗ ಅದ್ರ ಜೊತೆಗೆ ಇದರಲ್ಲೆಲ್ಲ ತೊಡಗಿಸ್ಕೊಂಡಿದ್ದೀನಿ. ಮೇಲಾಗಿ ಅವ್ರಿಗೆ ರೈತರಿಗೆ ಒಂದು ಗೌರವ ಸಿಗಬೇಕು ಸರ್, ಅಂದರೆ ಅವರ ಒಂದು ಶ್ರಮ ಏನಿದೆ ಅದರಿಂದನೇ ನಾವು ಫಲವನ್ನು ಅನುಭವಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು, ಅವ್ರಿಗೂ ಒಂದು ಖುಷಿ ಅಂದರೆ ಅವರ ಮನೆ. ಆ್ಯಕ್ಚುಲಿ ನಾವು ಎಲ್ಲರದು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಹೋದಾಗ ಅವ್ರು ಕೊಟ್ಟಂಥ ನಮಗೆ ಪ್ರೀತಿಪೂರ್ವಕವಾಗಿ ಊಟ ಇರ್ಬೋದು, ತಿಂಡಿ ಇರ್ಬೋದು, ಅವರ ಅಭಿಪ್ರಾಯಗಳಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಸರ್. ಬೇಬಿ ಬೆಟ್ಟದ ಹತ್ರ ಒಬ್ಬರು ಸೇಬು ಬೆಳೆದಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ, ಈ ಒಂದು ಇದಕ್ಕೆ ಹೂ ಬರ್ತಾ ಇದೆ ಸರ್. ಅಂದರೆ ಸೇಬನ್ನು ಈ ಒಂದು ಮಣ್ಣಿನಲ್ಲಿ ಬೆಳಿಬೋದು ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಈ ಒಂದು ವಾತಾವರಣದಲ್ಲಿ, ಆದರೆ ಅದನ್ನು ಬೆಳೀತಾ ಇದ್ದಾರೆ. ಅಂದರೆ ಬಹಳಷ್ಟು ವಿಭಿನ್ನವಾಗಿ ನಮ್ಮ ರೈತರು ಹಲವಾರು ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲರಿಗೂ ತಲುಪಿಸ್ಬೇಕು, ಮತ್ತು ಮುಂದೆ ಕೃಷಿಯನ್ನು ಹೆಚ್ಚಿಗೆ ಅದನ್ನು ತಗೊಂಡೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನು ಪುಸ್ತಕ ಬಿಡುಗಡೆ ಇದೆ, ಅದನ್ನು ಕುಮಾರ್ ಅವರು ಹೇಳ್ತಾರೆ. ಥ್ಯಾಂಕ್ ಯು ಗಣೇಶ್. ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಹೆಸರು ಕುಮಾರ್ ಅಂತೇಳಿ. ಸೊ ಅವತ್ತಿನ ದಿನ 7ನೇ ತಾರೀಕು ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಇದಕ್ಕೆ ಪೂರಕವಾಗಿ ನಾವು 6 ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಒಂದು ಸಿಂಧೂರ ಅಂತೇಳಿ, ಇದು ಬಂದು ಸುಕೋ ಬ್ಯಾಂಕ್ ಫೌಂಡೇಶನ್ ಅವ್ರದ್ದು ಸಿಂಧೂರ ಅಂತೇಳಿ ಒಂದು ಪುಸ್ತಕ. ಇದು ಬಂದು ಮನೋಹರ್ ಮಸ್ಕಿ, ನೀವೆಲ್ಲ ಕೇಳಿರ್ಬೋದು, ಅವರು MLC ಆಗಿದ್ದಂಥವ್ರು. ಅವ್ರದ್ದು ಒಂದು ಬಯೋಗ್ರಫಿ, ಆ್ಯಕ್ಚುಲಿ ನಮ್ಮ ಅಲ್ಲಿ ಬಂದು ಡೈರೆಕ್ಟರ್ ಯಾರಿದ್ದಾರೆ ಅವರು ಬರೆದಿರೋಂಥ ಪುಸ್ತಕ ಅದು, ಮನೋಹರ್ ಮಸ್ಕಿ ಅವ್ರದ್ದು ಬಯೋಗ್ರಫಿ ಪುಸ್ತಕ ಅದು. ಇನ್ನೊಂದು ಗುರು ಅಂತೇಳಿ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ. ಇದು ಬಂದು ನಮ್ಮದು ಮೈಕ್ರೋಬಿ ಫೌಂಡೇಶನ್ ಇವ್ರದಿಂದು. ಇದು ಆ್ಯಕ್ಚುಲಿ ನೀವೆಲ್ಲ ಕೇಳಿರ್ಬೋದು, ಉಲ್ನಾಚೇಗೌಡರು ಅಂತ ಅಂದ್ಬಿಟ್ಟು ಅವ್ರದ್ದು ಬದುಕಿನ ಒಂದು ಜರ್ನಿ ಬಗ್ಗೆ ಏನಿದೆ ಅದ್ರ ಬಗ್ಗೆ ಒಂದು ಪುಸ್ತಕ ಇದೆ. ಅದನ್ನು ಕೂಡ ನಮ್ಮ ಡೈರೆಕ್ಟರ್ ಆದಂಥ ಹರ್ಷ ಅವರು ಬರೆದಿದ್ದಾರೆ, ಅದು ಕೂಡ ಅವತ್ತು ಬಿಡುಗಡೆ ಆಗ್ತಾ ಇದೆ. ಮೇನಾಗಿ ಅನ್ನದಾತೋ ಸುಖೀ ಭವ. ಸೊ ಇಲ್ಲಿ ನಾವು ಏನು ಇಂಟರ್ವ್ಯೂಗಳು ಮಾಡಿದ್ವಿ ಯೂಟ್ಯೂಬ್ನಲ್ಲಿ ಇದು ಮಾಡಲಿಕ್ಕೆ, ಅದರಲ್ಲಿ ಬಂದಂಥ ಅನುಭವಗಳೇನಿದೆ, ಅದರಲ್ಲಿ ಬಂದಂಥ ಇನ್ಪುಟ್ಸ್ ಔಟ್ಪುಟ್ಸ್ ಏನಿದೆ ರೈತರ ಬಗ್ಗೆ ಇದಾಗಲಿ, ಅದ್ರ ಬಗ್ಗೆ ನಾವು ಇಲ್ಲಿ ಅನ್ನದಾತೋ ಸುಖೀ ಭವ ಅನ್ನೋ ಪುಸ್ತಕನ ಬರೆದಿದ್ದೇವೆ, ಅದು ಕೂಡ ಬಿಡುಗಡೆ ಆಗ್ತಾ ಇದೆ. ಮೈ ಗೋಟ್ ಅಂತೇಳಿ ಒಂದು ಮೇಕೆ ಸಾಕಾಣಿಕೆ ಬಗ್ಗೆ ಒಂದು ಪುಸ್ತಕ ಇದೆ, ಅದರದ್ದು ಡಿಮೆರಿಟ್ಸ್ ಮೆರಿಟ್ಸ್ ಏನಿದೆ ನಮಗೆ, ಅದರದ್ದು ಉಪಯೋಗ ಏನಿದೆ, ಹೆಂಗೆ ಅದರದ್ದು ಲಾಭ ಇದಾಗುತ್ತೆ ಏನಾಗುತ್ತೆ ಅದರನ್ನೆಲ್ಲ ಕೂಡ ಆ ಪುಸ್ತಕದಲ್ಲಿ ಫುಲ್ ಕಂಪ್ಲೀಟ್ ಡೀಟೇಲಾಗಿ ಇದಾಗಿದೆ. ಅದು ಅನುಭವ ಆಗಿರೋರ ಹತ್ರ ಅದನ್ನು ತಿಂದುಕೊಂಡು ಬರೆದಿರೋಂಥ ಪುಸ್ತಕ ಅದು. ಇನ್ನೊಂದು ಬಂದು ಭರವಸೆಯ ಬದುಕು ಅಂತ ಒಂದು ಕವನ ಸಂಕಲನ ಪುಸ್ತಕ ಕೂಡ ಅವತ್ತು ಬಿಡುಗಡೆ ಆಗ್ತಾ ಇದೆ. ಒಟ್ಟು 6 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ ಅವತ್ತು. ಥ್ಯಾಂಕ್ ಯು. ಮಂಜುನಾಥ್ ಅವರು ಅವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಿತ್ರಕಲೆ ಸ್ಪರ್ಧೆ ಇದೆಯಲ್ಲ, ಡ್ರಾಯಿಂಗ್ ಕಾಂಪಿಟೇಷನ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಮಂಜುನಾಥ ಡಿಂಕನಿಂಗಪ್ಪ ಅಂತ. ಮೂಲತಃ ನಾನು ಕೃಷಿ ಕುಟುಂಬದಿಂದ ಬಂದಿರೋಂಥವನು, ಮತ್ತು ನಾನು ಕೃಷಿ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು ಈ ಥರ ಬಟ್ಟೆ ಯಾಕಂದರೆ ಕೃಷಿಕರ ಇಲ್ವಾ ಅಂತ ಕೇಳ್ಬೋದು. ನಂದು ಪ್ರೋಗ್ರಾಮ್ಸ್ ಆಲ್ರೆಡಿ ಆಕಾಶವಾಣಿ ಮತ್ತು ದೂರದರ್ಶನ, ETV ಮುಂಚೆ ಅನ್ನದಾತ ಅಂತೆಲ್ಲ ಬರ್ತಾಯಿತ್ತು, ಅಲ್ಲೆಲ್ಲ ಬರ್ತಾಯಿತ್ತು. ಬಟ್ ಇವಾಗ ನಾನು ಕಾಗ್ನಿಜೆಂಟ್ ಟೆಕ್ನಾಲಜೀಸ್ ಅನ್ನೋ ಕಂಪ್ನೀಲಿ ಸೀನಿಯರ್ ಆರ್ಕಿಟೆಕ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಫ್ರೀ ಟೈಮ್ ಅಂದರೆ
ಫ್ರೀ ಟೈಮಲ್ಲಿ ನಾನು ಕೃಷಿನೇ ಇದೆ. ನಾನು ಬೇರೆ ಕಡೆಯಿಂದ ಬೇರೆ ದೇಶಗಳಿಂದ ಕೃಷಿ ಇಂಪ್ಲಿಮೆಂಟ್ನ ಕಸ್ಟಮೈಸ್ ಮಾಡಬೇಕು ಅಂತ ಪಾರ್ಟ್ಸ್ ತೊಗೊಂಬಂದು ಇಲ್ಲಿ ಆರ್ ಎನ್ ಡಿ ಮಾಡಿ ತುಂಬ ಚಿಕ್ಕ ಚಿಕ್ಕದು ಜೆ ಸಿ ಬಿ ಅಂತ ನೋಡಿದಿರಲ್ವ, ಬ್ಯಾಕ್ವಸು, ಆ ಥರದಲ್ಲಿ ಚಿಕ್ಕದು ಗುದ್ದಲಿ ಕೆಲಸ ಮಾಡೋಕ್ಕೆ ರೈತರಿಗೆ ಕಷ್ಟ ಆಗುತ್ತೆ. ಅದನ್ನು ಮಷಿನ್ ಮಾಡಬೇಕು ಅಂತಂದ್ರೆ ದೊಡ್ಡದು ಜೆ ಸಿ ಬಿ 30-45 ಲಕ್ಷ ಕೊಟ್ಟು ತಾಳೋಕ್ಕಾಗಲ್ಲ. ಅದನ್ನು ಅಟ್ಲೀಸ್ಟ್ 2 ಲ್ಯಾಕ್ ಅಟ್ಲೀಸ್ಟ್ 2 ಲಕ್ಷಕ್ಕೆ ಬರೋ ತನಕ ಮಾಡಬೇಕು ಅಂತ ಕಸ್ಟಮೈಸ್ ಮಾಡ್ತಾ ಇದ್ದೀನಿ. ಮತ್ತು ಚಿಕ್ಕದು ಟ್ರ್ಯಾಕ್ಟರ್ಗಳು ಮುಂಚೆನೇ ಒಂದು 8 ವರ್ಷಕ್ಕೆ ಮುಂಚೆನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅದು ಈಗ ಆಲ್ರೆಡಿ ಬೇರೆ ಬೇರೆ ಕಂಪ್ನಿಯವರೆಲ್ಲ ಬರ್ತಾ ಇದೆ. ಈಗ ಈ ಥರ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಾವು ಅಂದರೆ ನಾನು ಎಜುಕೇಷನ್ ಮುಗಿದು ನನ್ನ ಕೆಲಸ ಟ್ರೈ ಮಾಡೋ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇದು. 2008 ವಿ ಡೂ ನಾವೇನೋ ಕೊಡುಗೆ ಕೊಡಬೇಕು ಅಂತೇಳಿ ಆವಾಗ ನಾವೆಲ್ಲ ಇಂಜಿನಿಯರ್ಸ್ ಇದ್ದಿದ್ದರಿಂದ, ಗ್ರ್ಯಾಜುಯೇಟ್ಸ್ ಇದ್ದಿದ್ದರಿಂದ ನಾವು ವಿಶ್ವೇಶ್ವರಯ್ಯ ಅವ್ರನ್ನ ಅಚಾನಕ್ಕಾಗಿ ಏನಾಯಿತು ಅಂದರೆ ಅವತ್ತು ಇಂಜಿನಿಯರ್ಸ್ ಡೇನೇ ಇತ್ತು ಅವತ್ತು. ಹಾಗಾಗಿ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆ ಕಟ್ಕೊಂಡು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ. ಈ ನಾನು ಮಾತಾಡ್ತಾರೋ ವಿಷಯ ಏನಪ್ಪ ಅಂದರೆ ಚಿತ್ರಕಲೆ ಬಗ್ಗೆ, ಚಿತ್ರಕಲೆ ಡ್ರಾಯಿಂಗ್ ಕಾಂಪಿಟೇಷನ್ ಏನಂದರೆ ಮಕ್ಕಳಿಗೆ ಒಂದು ಕೃಷಿ ಬಗ್ಗೆ ಅವೇರ್ನೆಸ್ ಬರಬೇಕು. ಸೇಮ್ ಡೇ ರೈತರು ಬರ್ತಾರೆ ಇಲ್ಲಿ, ರೈತರು ಅಂದರೆ ಸನ್ಮಾನ ಮಾಡಿದ್ರೆ ರೈತ್ರಿಗೆ ಸನ್ಮಾನ ಮಾಡೋದೆ ದೊಡ್ಡ ಕೆಲಸ ಅಲ್ಲ. ಸನ್ಮಾನ ಮಾಡ್ತಾರೋ ರೈತ್ರ ಕಥೆಗಳು ಆ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಎಷ್ಟೆಷ್ಟು ಸಂಪಾದನೆ ಮಾಡ್ತಾರೆ, ಯಾವ ಥರ ಮಾಡರ್ನೈಸ್ ಮಾಡಿದ್ದಾರೆ, ಯಾವ ಥರ ಆರ್ಗ್ಯಾನಿಕ್ ವೇಲ್ ತಗೊಂಡು ಹೋಗ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಬಿಟ್ಟು ಯಾವ ಥರ ಆರ್ಗ್ಯಾನಿಕ್ ವೇಲ್ ಬಂದು ಅವರು ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಎಷ್ಟು ನಮ್ಮ ಪ್ರಶಸ್ತಿ ಕೊಡ್ತಾರೆ. ಅದರಲ್ಲಿ ಇಬ್ಬರು ಫಾರಿನರ್ಸ್ ಇದ್ದಾರೆ, ಫಾರಿನಿಂದ ಅವರು ಉದ್ಯೋಗನ ತ್ಯಜಿಸಿ ಬಂದು ಜಮೀನು ತೊಗೊಂಡು ಇಲ್ಲಿ ಅವ್ರು ಏನು ದುಡಿಮೆ ಮಾಡ್ತಿದ್ರು ಅದಕ್ಕಿಂತ ಒಳ್ಳೆ ದುಡಿಮೆನ ಕೃಷಿಲೇ ಮಾಡ್ತಾ ಇದ್ದಾರೆ. ಆ ಥರದ್ರಿಂದ ಆ ಮಕ್ಕಳುಗಳು, ನಾವು ಓದೋಂಥ ಮಕ್ಕಳುಗಳಿಗೆ, ನಮ್ಮ ಮಕ್ಕಳುಗಳು ಮೈಸೂರಲ್ಲೇ ಓದ್ತಾ ಇದ್ದಾರೆ, ಅವ್ರಿಗೆ ತೋಟಕ್ಕೆ ವಿಸಿಟ್ ಅಂತ ಒಂದು ವರ್ಷಕ್ಕೆ ಒಂದ್ಸಲ ಕರ್ಕೊಂಡು ಹೋಗ್ತಾರೆ. ನಾನು ಸತ್ಯಶ್ರೀ ಬಿಶಾಮ್ ಅಂತ. 7ನೇ ತಾರೀಕು ಏನು ರೈತರಿಗೆ ಅಂತ ಕಾರ್ಯಕ್ರಮ ನಡೀತಾ ಇದೆ, ಸನ್ಮಾನ ನಡೀತಾ ಇದೆ, ಅದು ತುಂಬ ದೊಡ್ಡ ಕಾರ್ಯಕ್ರಮ ಆಗಿ ಹೊರಹೊಮ್ಮತಾ ಇದೆ. ಪ್ರತಿ ವರ್ಷನೂ ಇನ್ಮೇಲೆ ನಾವು ಅದನ್ನು ಮಾಡಬೇಕು ಅಂತ ನಮ್ಮ ಸಹಯೋಗದೊಂದಿಗೆ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಹಾಗೂ ಮೈಕ್ರೋಬಿ ಜೊತೆಗೆ ನಮ್ಮೂರ ಅಂಬಾರಿ ಎನ್ನುವ ಒಂದು LLP ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂಸ್ಥೆಯ ಉದ್ದೇಶ ಏನು ಅಂತಂದರೆ, ರೈತ ದೇಶದ ಬೆನ್ನೆಲುಬು, ಸಕಲ ಚರಾಚರ ಜೀವಿಗಳಿಗೂ ರೈತ ಬೆಳೆಯುವಂಥ ಬೆಳೆ ಸಹಕಾರಿಯಾಗಿದೆ, ಬೇಕೇ ಬೇಕಾಗಿದೆ. ರೈತ ಇಲ್ಲದೆ ಒಂದು ದಿನನೂ ಕೂಡ ನಾವು ನಡೆಸೋಕ್ಕಾಗಲ್ಲ ಜೀವನನ. ಹಾಗಿರಬೇಕಾದ್ರೆ ಸಾವಯವ ಕೃಷಿನೇ ನಮ್ಮ ಜೀವನಕ್ಕೆ ಬೇಕಾಗಿರೋದು, ಅತ್ಯಗತ್ಯವಾಗಿರೋದು ಅನ್ನೋದನ್ನು ನಾವು ಈ ಸಂಸ್ಥೆ ಮೂಲಕ ಜನಗಳಿಗೆ ತಿಳಿಸ್ಕೊಡೋಕ್ಕೆ ಹೋಗಿದ್ದೀವಿ. ಮತ್ತು ಕಾಡಂಚಿನ ಮಹಿಳೆಯರೇನಿದ್ದಾರೆ ಅವರನ್ನು ಕೂಡ ಸಾವಯವ ರೈತ ಮಹಿಳೆಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹಾಗೂ ಯಾರೆಲ್ಲ ರೈತರು ಅವರು ಹಳ್ಳಿಯಿಂದ ಬೆಳೀತಾ ಇದ್ದಾರೆ, ಬೆಳೆಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಈಗ ಇವತ್ತು ರೈತ ಬೆಳೀತಾ ಇರೋ ಬೆಳೆಗೆ ಸರಿಯಾದ ಮಾರುಕಟ್ಟೆಯಲ್ಲೂ ಲಭ್ಯ ಇಲ್ಲದೇ ಇರುವ ಕಾರಣದಿಂದ ರೈತರನ್ನು ತಾತ್ಸಾರ ಮಾಡುತ್ತಿ ಅವರ ಬೆಳೆಗಳನ್ನು ತಾತ್ಸಾರ ಮಾಡ್ತಾ ಇರೋ ಕಾರಣದಿಂದಾಗಿ ಅವರ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯ ಮೂಲಕ ಮಾರುಕಟ್ಟೆಯನ್ನು ಕಲ್ಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಹಾಗೆಯೇ 7ನೇ ತಾರೀಕು ಈ ಸುಗ್ಗಿ ಸಂಕ್ರಾಂತಿಗೆ ಏನು ಬೇಕಾಗಿದೆ, ಎಳ್ಳು, ಬೆಲ್ಲ, ಕಬ್ಬು, ರೈತರು ಬೆಳೆದಿರೋವಂಥ ಹೊಸ ಬೆಳೆಗಳು, ಇದರ ಪ್ರದರ್ಶನ ಹಾಗೂ ಮಾರುಕಟ್ಟೆ ಕೂಡ ಅವತ್ತು ನಡೀತಾ ಇದೆ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರೈತರನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ನನ್ನ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮ ಮಿತ್ರಗಳಿಗೆ ಕೇಳ್ಕೊಳ್ಳೋದಷ್ಟೇ, ಇದಕ್ಕೆ ಒಂದಷ್ಟು ಹೆಚ್ಚು ಪ್ರಚಾರ ಕೊಡಿ. ನಮ್ಮ ರೈತರನ್ನು ಪ್ರತಿನಿಧಿಸಿ ಅವರನ್ನು ಇಂಟರ್ವ್ಯೂ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ, ಅವ್ರಿಗೆ ಒಳ್ಳೆಯ ಒಂದು ವಾತಾವರಣನ ನಿಮ್ಮ ಪತ್ರಿಕೋದ್ಯಮದಲ್ಲಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ